ಮನೆಯಿಂದ ಹೊರಗೆ ಹೋಗೋಕ್ಕಿಂತ ಮೊದಲು ಹೀಗ್ ಮಾಡಿ ಅದೃಷ್ಟ ಯಶಸ್ಸು ನಿಮ್ಮ ಹಿಂದೆಯೇ ಬರುತ್ತೆ ಅದೇನು ಅಂತೀರಾ ಹೇಳ್ತೀನಿ ಬನ್ನಿ ಮನೆಯಿಂದ ಪ್ರತಿಯೊಬ್ಬರು ಯಾವುದೋ ಒಂದು ಕೆಲಸದ ಮೇಲೆ ಹೊರಗೆ ಹೋಗೋದು ಪ್ರತಿದಿನ ಮಾಡುವಂತ ಒಂದು ಚರ್ಯೆ ಅಲ್ವೇ ಹೌದು ಅತಿ ಮುಖ್ಯವಾದ ಕೆಲಸದ ಮೇಲೆ ನೀವು ಹೊರಗೆ ಹೋಗ್ತಾ ಇದ್ರೆ ಒಂದು ಕ್ಷಣ ನಿಂತು ನಿಮ್ಮ ಕೈಗಳನ್ನ ತಂಪಾದ ಹಾಲಿನಿಂದ ಶುಭ್ರಗೊಳಿಸಿಕೊಂಡು ಹೊರಗೆ ಹೋಗಿ ಆಗ ನೋಡಿ ಅದರ ಕಮಲ್ ಖಚಿತವಾಗಿ ಆ ಕೆಲಸ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ ಅದರ ಜೊತೆಗೆ ಅದೃಷ್ಟನೂ ನಿಮಗೆ ಸಹಾಯ ಮಾಡುತ್ತೆ ಹೀಗಾಗಿ ಹಸಿ ಹಾಲು ಅಥವಾ ತಂಪಾದ ಹಾಲನ್ನು ಕೈಯಲ್ಲಿ ಹಚ್ಚಿಕೊಂಡು ಒರೆಸಿಕೊಂಡು ಹೋಗೋದು ಉತ್ತಮ ಅಂತ ಹೇಳ್ತಾರೆ ಹಾಗೆ ಮನೆಯಿಂದ ಹೊರಗೆ ಹೋಗುವಾಗ ಒಂದು ಗ್ಲಾಸ್ನಲ್ಲಿ ನೀರು ಹಾಗೆ ಸ್ವಲ್ಪ ಬೆಲ್ಲ ತೆಗೆದುಕೊಂಡು ಸೇವಿಸಿ ಹೋಗಿ ಇದರಿಂದ ತಕ್ಷಣ ಶಕ್ತಿ ಸಿಗೋದೇ ಅಲ್ಲದೆ ಅದೃಷ್ಟ ನಿಮ್ಮ ಹಿಂದೆ ಕಾಯುತ್ತೆ ಅಷ್ಟೇ ಅಲ್ಲದೆ ಮತ್ತೊಂದು ಕೆಲಸನೂ ಮಾಡ್ಬೇಕು ಸ್ನೇಹಿತರೆ ಅದೇನು ಅಂದ್ರೆ ಒಂದು ಐದು ಲವಂಗಗಳನ್ನ ನಿಮ್ಮ ಪಾಕೆಟ್ ನಲ್ಲಿ ಹಾಕಿಕೊಂಡು ಹೋಗಿ ಇದರಿಂದ ಲವಂಗಗಳಿಂದ ಏನಾಗುತ್ತದಪ್ಪ ಅಂತೀರಾ ಅದರಿಂದ ನಿಮ್ಮ ಸುತ್ತಮುತ್ತಲೂ ಸುವಾಸನೆ ಕ್ರಿಯೇಟ್ ಮಾಡೋದೇ ಅಲ್ಲದೆ ನೆಗೆಟಿವ್ ಎನರ್ಜಿ ದೂರ ತಳ್ಳಿ ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ತಿರ ಸುಳಿಯಲು ಈ ಲವಂಗಗಳು ಸಹಾಯ ಮಾಡುತ್ತೆ ಇನ್ನು ಮನೆಯಿಂದ ಹೊರಗೆ ಹೋಗುವಾಗ ಮನೆಯ ಪ್ರಧಾನವಾದ ಬಾಗಿಲು ಅಂದ್ರೆ ಮುಖ್ಯ ದ್ವಾರದ ಬಳಿ ಸ್ವಲ್ಪ ಮೆಣಸನ್ನ ಹಾಕಿ ಹೋಗಿ ಹಾಗೆ ಮೆಣಸನ್ನ ಹಾಕುವಾಗ ಹಿಂದೆ ತಿರುಗಿ ನೋಡಬಾರದು ಹಾಗೆ ಮುಂದಕ್ಕೆ ಸಾಗಿ ಹೋಗ್ಬಿಡಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತೆ ಇನ್ನು ಮನೆಯಿಂದ ಅತೀ ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಓಂ ಗಂ ಗಣಾಧಿಪತೆಯೇ ನಮಃ ಅಂತ ಗಣಪತಿಯನ್ನು ಪ್ರಾರ್ಥಿಸಿಕೊಂಡು ಮುಂದಕ್ಕೆ ಸಾಗಿ ಇನ್ನು ವಿಘ್ನ ವಿನಾಶಕ ಗಣಪತಿ ನಿಮ್ಮೊಂದಿಗಿದ್ದು ನಿಮ್ಮ ಕಾರ್ಯವನ್ನ ವಿಘ್ನೆಗಳಿಲ್ಲದೆ ಯಶಸ್ಸಿನ ಹಾದಿಯನ್ನ ತೋರುತ್ತಾನೆ ಹೀಗೆ ನೀವು ಯಾವುದೇ ಅತಿ ಮುಖ್ಯವಾದ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗುವಾಗ ಒಂದು ಕೆಲಸ ನಾವು ತಪ್ಪದೆ ಮರೆಯದೆ ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಮುಂದೆ ಸಾಗುವಾಗ ಹಿಂದೆ ತಿರುಗಿ ನೋಡಬಾರ್ದು ಹೀಗಾಗಿ ಮುಂದೆ ಹೆಜ್ಜೆ ಇಡುವಾಗ ಹಿಂದೆ ತಿರುಗು ನೋಡಬೇಡಿ ಇನ್ನು ಮತ್ತೊಂದು ವಿಷಯನೂ ಗಮನಿಸಬೇಕು ಅದೇನು ಅಂದ್ರೆ ನಾವು ಮನೆಯಿಂದ ಹೊರಗೆ ಕಾಲಿಡುವಾಗ ನಮ್ಮ ಶ್ವಾಸ ಉಚ್ವನ್ನ ಸ್ವಲ್ಪ ಗಮನಿಸಿ ಹೊರಗೆ ಹೋಗಬೇಕು ಅಂದ್ರೆ ಒಂದು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡು ತದನಂತರ ಮತ್ತೊಂದು ದೀರ್ಘವಾದ ಶ್ವಾಸವನ್ನ ಹೊರಗೆ ಬಿಟ್ಟು ಬಲಗಾಲು ಹೊರಗೆ ಹಾಕಿ ಮುಂದೆ ಸಾಗಬೇಕು ಹೀಗೆ ಮಾಡಿದಲ್ಲಿ ತಪ್ಪದೇ ಖಂಡಿತವಾಗಿಯೂ ಯಶಸ್ಸು ಅದೃಷ್ಟ ನಿಮ್ಮದಾಗುತ್ತೆ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ